ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿ ಹಾಕಿ ಒಂದು ಕರಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮೂಲಂಗಿ ಸಾಂಬಾರು, ಬೇಳೆ ಸಾಂಬಾರು ಮಾಡಿ ತಿಂದಿರಬಹುದು ನೀವು, ಮೂಲಂಗಿ ಪಲ್ಯ ತಿಂದಿರ್ತೀರ. ಆದರೆ ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿಯಿಂದ ಈ ಥರ ಗೊಜ್ಜು ಮಾಡ್ಕೊಂಡು ತಿನ್ನಿ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ, 1/2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 4 ಟೊಮೊಟೊ, 1 ಸಣ್ಣ ಈರುಳ್ಳಿ, 1 ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಅರಿಶಿನ, 1/2 ಇಂಚು ಚಕ್ಕೆ, 3 ಲವಂಗ, ಹಾಗೆ 1/2 ಇಂಚು ಶುಂಠಿ, ಹಾಗೆ ತೆಂಗಿನಕಾಯಿನ ನಾನಿಲ್ಲಿ 1 ಸಣ್ಣ ಹೋಳಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ, ಹಸಿ ತೆಂಗಿನಕಾಯಿ ತುರಿ ತಗೊಂಡಿರೋದು. ಇದು ಎಲ್ಲನೂ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು, ಸ್ವಲ್ಪನೂ ತರಿಗಿರಬಾರ್ದು, ನೈಸಾಗಿದ್ದಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ನೋಡ್ತಾ ಇರ್ಬೋದು, ಇವಾಗ ಮೂಲಂಗಿ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಟ್ಟಷ್ಟಿದೆ ಇದು ಮೂಲಂಗಿ ಸೊಪ್ಪು. ಹಾಗೆ ಇಲ್ಲಿ ಒಂದೇ ಒಂದು ಮೂಲಂಗಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ. ಇವಾಗ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ, 1/2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1 ಸಣ್ಣ ಈರುಳ್ಳಿನ ಕಟ್ ಮಾಡಿಕೊಂಡು ಅದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಕಲರ್ ಬರೋ ತನಕ ಹುರ್ಕೋಬೇಕು. ಅದರಲ್ಲಿರೋ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಹುರ್ಕೊಂಡು ಆದಮೇಲೆ ಮೂಲಂಗಿ ಸೊಪ್ಪು, ಮೂಲಂಗಿ ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸ್ಕೋಬೇಕು. ಮೂಲಂಗಿ ಸೊಪ್ಪೆಲ್ಲ ತೊಳೆದಿರೋದ್ರಿಂದ ನೀರಿನಂಶ ಬಿಟ್ಟುಕೊಡುತ್ತೆ ಸ್ನೇಹಿತರೆ, ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡು ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರೋ ಮಸಾಲನ ಸೇರಿಸ್ಬೇಕು. ಮಸಾಲನ ಸೇರಿಸಾದ್ಮೇಲೆ ಎಣ್ಣೆ ಬಿಡೋವರೆಗೂ ಸಹ ನಾವು ಮಸಾಲನ ಹುರ್ಕೋಬೇಕಾಗುತ್ತೆ, ಏಕೆಂದರೆ ಹಸಿಯಾಗಿ ರುಬ್ಬಿರೋದ್ರಿಂದ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು. ಈ ಮೂಲಂಗಿ ಗೊಜ್ಜು ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಚಪಾತಿ, ದೋಸೆ, ಮುದ್ದೆ, ರೊಟ್ಟಿ ಮತ್ತು ರೈಸ್ಗೆ ಇದಕ್ಕೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್. ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಹುರ್ಕೊಂಡು ಆದಮೇಲೆ. ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಗಟ್ಟಿಯಾಗಿದ್ದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ತಗೋಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗೆಲ್ಲ ಒಂದು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ತಗೊಳ್ಳಿ. 1 ವಿಷಲ್ ಇವಾಗ ಬಂದಾಗಿದೆ, ನೋಡ್ತಾ ಇದ್ದೀರಲ್ಲ, ಮೂಲಂಗಿ ಸೊಪ್ಪಿನ ಕರಿ ರೆಡಿ ಆಯಿತು. ಸ್ನೇಹಿತರೆ, ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿನಲ್ಲಿ ಸಿಗ್ತೀನಿ.